ಕರಾವಳಿಯಾದ್ಯಂತ ಅಂಜಲ್, ಬಂಗುಡೆ, ಬೊಳಿಂಜಿರ್, ಫಿಶ್ ಮಿಲ್ಲಿಗೆ ಹೋಗುವ ಚಮ್ಮಿನ್ ಇತ್ಯಾದಿ 25-30 ಟನ್ ಬಂದಿದೆ. ಈಗ ನವರಾತ್ರಿ ಸಂದರ್ಭ ಹಿಂದೂಗಳು ಮೀನು ತಿನ್ನಲು ಕೊಂಡೊಯ್ಯುವುದು ಕಡಿಮೆ. ಸಾಮಾನ್ಯವಾಗಿ ಈಗಿನ ತಾಜಾ ಬಂಗುಡೆ ಫ್ರೀಜಿಂಗ್ಗೆ ಕೊಂಡೊಯ್ಯುವುದು ವಾಡಿಕೆ. ಈ ಬಾರಿ ಕೊಂಡೊಯ್ಯದೆ ರಫ್ತು ಆಗದೆ ಬಂಗುಡೆ ದರ ನೆಲ ಕಚ್ಚಿದೆ. ರಫ್ತಾಗುವ ಬೋಂಡಸ್, ಕಪ್ಪೆ ಬೋಂಡಸ್ ಮಾತ್ರ ರಫ್ತಾಗುತ್ತಿದೆ. ಒಂದೆಡೆ ಬಂಪರ್ ಮೀನುಗಾರಿಕೆ, ಇನ್ನೊಂದೆಡೆ ಹಲವರಿಗೆ ನವರಾತ್ರಿ ವ್ರತಾಚರಣೆ. ಹಾಗಾಗಿ ಕರಾವಳಿಯಲ್ಲಿ ಅಂಜಲ್, ಬಂಗುಡೆ ಮೀನು ಭಾರಿ ಅಗ್ಗವಾಗಿದೆ. ಬೋಟ್ ಮಾಲೀಕರಿಗೆ ನಷ್ಟವಾದರೆ ಮೀನು ಪ್ರಿಯರು ಫುಲ್ ಖುಷಿಯಾಗಿದ್ದಾರೆ. ಒಂದು ತಿಂಗಳ ಹಿಂದೆ ಕೆಜಿಗೆ 1,000 ರೂಗೆ ಮಾರಾಟವಾಗುತ್ತಿದ್ದ 2-3 ಕೆಜಿ ತೂಗುವ ಅಂಜಲ್ ಇವತ್ತು ಕೇವಲ 300-350 ರೂಗೆ ಸಿಗುತ್ತಿದೆ. ಬಂಗುಡೆ ದರ ತೀರಾ ಇಳಿಕೆ ಕಂಡಿದ್ದು ಕೆಜಿಗೆ 80 ರೂಗೆ ಮಾರಾಟವಾಗುತ್ತಿದೆ. ಮೀಡಿಯಂ ಬಂಗುಡೆಗೆ ಬೇಡಿಕೆ ಇಲ್ಲದೆ ಕೆಜಿಗೆ 20 ರೂ ನಂತರ ಫಿಶ್ ಮೀಲ್ಗೆ ಮಾರಾಟವಾಗುತ್ತಿದೆ. ಸಾಧಾರಣ ಗಾತ್ರದ ಬಿಳಿ ಫ್ರಾಂಪೆಟ್ ಕೆಜಿಗೆ 500-600 ರೂ, ದೊಡ್ಡ ಗಾತ್ರದ ಕಪ್ಪು ಫ್ರಾಂಪೆಟ್ಗೆ 400 ರೂ, ಅಡೆ ಮೀನ್ 200 ರೂ, ಬೊಳೆಂಜೀರ್ 100 ರೂ, ಕಾಣೆ 500 ರೂ, ಬೂತಾಯಿ 50 ರೂಗೆ ಮಾರಾಟವಾಗುತ್ತಿದೆ. ಕೇವಾಜ್ ಮಾಲದಂತ ಮೀನು ಕೂಡ ಕಡಿಮೆ ದರಕ್ಕೆ ಸಿಗುತ್ತಿದೆ. ಹೇರಳ ಮೀನಿನ ಜೊತೆಗೆ ಭಾರಿ ಗ್ರಾಹಕರಿಂದ ಮಂಗಳೂರು ಮೀನುಗಾರಿಕಾ ದಕ್ಕೆ ಗಿಜಿಗಿಡುತ್ತಿದೆ. ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಸಮುದ್ರ ತಂಪಾಗಿರುವ ಹೇರಳ ಪ್ರಮಾಣದಲ್ಲಿ ಮೀನು ಸಿಗುತ್ತಿದೆ. ಈ ಸಂದರ್ಭದಲ್ಲಿ ದರ ನೆಲಕಚ್ಚಿದರೆ ಬೋಟ್ನವರಿಗೆ ನಷ್ಟ. ನವೆಂಬರ್ ಬಳಿಕ ಬಿಸಿಲು ಏರಿದಂತೆ ಮೀನು ಆಳಕ್ಕೆ ಹೋಗಿ ಹೆಚ್ಚು ಸಿಗುವುದಿಲ್ಲ. 2 ತಿಂಗಳ ನಿಷೇಧದ ಬಳಿಕ ಕರಾವಳಿಯಲ್ಲಿ ಮೀನುಗಾರಿಕೆ ಋತು ಶುರು. ಮತ್ಸ್ಯ ಬೇಟೆಗೆ 1,500ಕ್ಕೂ ಹೆಚ್ಚು ಬೋಟುಗಳು ಸಜ್ಜಾಗಿವೆ. ಆಳ ಸಮುದ್ರ ಟೋಲ್ ಬೋಟ್ ಮೀನುಗಾರಿಕೆ ಚೆನ್ನಾಗಿ ನಡೆಯುತ್ತಿದೆ. ನಿತ್ಯ ಹೋಗಿ ರಾಣಿಬಳೆ ಮತ್ತಿತರ ಮೀನುಗಾರರಿಗೆ ಮೀನು ಕಡಿಮೆ ಸಿಗುತ್ತಿದೆ. ತಮಿಳುನಾಡಿನಲ್ಲಿ ಪೊಟ್ಟಾಸ್ ಹಬ್ಬ ಮತ್ತು ರಾಜ್ಯದಲ್ಲಿ ನವರಾತ್ರಿ ಹಿನ್ನೆಲೆಯಲ್ಲಿ ಮೀನು ತಿನ್ನದೆ ಬೇಡಿಕೆ ಕಡಿಮೆಯಾಗಿದೆ. ನವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಹೆಚ್ಚಿನವರು ಮಾಂಸಾಹಾರ ಸೇವಿಸುವುದಿಲ್ಲ. ಈಗಿನ ಹೆಚ್ಚು ಮೀನು ಉತ್ಪಾದನೆ ಸಂದರ್ಭದಲ್ಲಿ ಕೆಲವು ವ್ಯಾಪಾರಿಗಳು ಖರೀದಿ ಮಾಡಿ ದರ ಕಡಿಮೆಯಾಗುವಂತೆ ಮಾಡುತ್ತಾರೆ. ಇದರಿಂದ ಬೋಟ್ ಮಾಲೀಕರು ನಷ್ಟ ಅನುಭವಿಸುತ್ತಿದ್ದಾರೆ. ಉಳಿದ ಎಲ್ಲದರ ಹೆಚ್ಚಳದಿಂದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಮೀನುಗಾರಿಕಾ ಅಭಿವೃದ್ಧಿ ನಿಗಮದಿಂದ ಮೀನುಗಾರಿಕೆಗೆ ಯಾವುದೇ ಪ್ರಯೋಜನ ಸಿಗುತ್ತಿಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಬೇರೆ ಉತ್ಪನ್ನಗಳಂತೆ ದರ ನಿಗದಿ ಮಾಡಬೇಕು ಎಂದು ದಕ್ಷಿಣ ಕನ್ನಡ ಟ್ರೋಲ್ ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷ ಚೇತನ್ ಬಂಗೇರ ಆಗ್ರಹಿಸಿದ್ದಾರೆ.